हेलो फ्रेंड्स, वेलकम टू माय चैनल। फ्रेंड्स, इवत्त ना निम्मेल्लरिगू पोस्ट प्रेग्नेंसी बेली फैट ना हेगे कड़मे माड्कोबहुदु, अम्मा आदमेले नमगिरो होट्टेन नावु हेगे कड़मे माड्कोबहुदु अंत इवत्त ना निमगे तिळिसिकोड्ता इदीनि। फ्रेंड्स, अम्मा आगोदे ओंदु खुशी, सो अदरल्लि बरो होट्टेनू कूड नमगे खुशी तरुत्ते। सो ननगंतू प्रेग्नेंसीलि ननगे होट्टे स्वल्प दप्प आग्तिदंगे खुशी जास्ति आग्ता इत्तु। सो प्रति तिंगळु नानु चंदु केळ्ता इद्दे, चंदु एष्टु दप्पवागिदे होट्टे, एष्टु दप्प आगिदे अंत। सो नंगे अदोंतर खुशी कोड्ता इत्तु, नंगे होट्टे बर्तिदे अंत नंगे यावदे रीतियाद नंगे ओंदु स्वल्प मुंदे हेगे करक ಆ ರೀತಿಯೆಲ್ಲ ಯೋಚನೆ ಇರ್ಲಿಲ್ಲ. ಸೊ ಅದಕ್ಕೆ ನಾನು ತುಂಬಾ ಖುಷಿ ಪಡ್ತಿದ್ದೆ. ಇವಾಗ್ಲೂ ಕೂಡ ಅಷ್ಟೇ, ನಂಗೆ ಅಷ್ಟೇ ಖುಷಿ ಇದೆ. ನಂಗೆ ಹೊಟ್ಟೆ ನೋಡ್ಕೊಂಡಾಗೆಲ್ಲ ಇದರಿಂದ ನನ್ನ ಮಗ ಬಂದಿದ್ದಾನೆ ಅಂತ ನಂಗೆ ತುಂಬಾ ಖುಷಿ ಇದೆ. ಅದರಿಂದ ತುಂಬಾ ಖುಷಿ ಪಡ್ತೀನಿ ನಾನು, ತುಂಬಾ ಸಂತೋಷ ಆಗುತ್ತೆ ಅದು ನೋಡಿದಾಗೆಲ್ಲ. ಸೊ ಓಕೆ, ಹೊಟ್ಟೆ ಇದ್ರೆ ಪರವಾಗಿಲ್ಲ, ನಾನು ಹೊಟ್ಟೆ ಕರಗಿಸ್ಬೋದು ಹೇಗಾದ್ರೂ ಮಾಡಿ ಅದೆಲ್ಲ. ಅದಕ್ಕಿಂತ ಖುಷಿ ಅಂದ್ರೆ ನಮ್ಮ ಪಾಪು ಬಂದಿರೋದು, ಅವನಿರೋದು, ಅವನ ಜೊತೆ ಆಟ ಆಡೋದು, ಇದು ಖುಷಿ ಆಗುತ್ತೆ. ಸೊ ಅದರಿಂದ ಇವತ್ತು ನಾವು ಪೋಸ್ಟ್ ಪ್ರೆಗ್ನೆನ್ಸಿಲಿ ಕೆಲವೊಂದು ಪಾಯಿಂಟ್ಸ್ನ, ನಾನು ಹೇಳೋ ಪಾಯಿಂಟ್ಸ್ನ ಫಾಲೋ ಮಾಡಿ ನೀವು ಬೇಕಾದ್ರೆ ಬೆಲಿ ಫ್ಯಾಟ್ನ ಕಡಿಮೆ ಮಾಡ್ಕೋಬಹುದು. ನಾನು ಫಾಲೋ ಮಾಡ್ತಿರೋ ಪಾಯಿಂಟ್ಸ್ನ ನಾನು ನಿಮಗೆ ಹೇಳ್ತೀನಿ. ಸೊ ಅದ್ರ ಬಗ್ಗೆನೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ನಾನು ಹೇಳ್ತಿದ್ದೀನಿ ಅಷ್ಟೇ. ಸೊ ಖುಷಿ ಪಡಿ ಬೆಲಿ ಫ್ಯಾಟ್ ಇರೋದ್ರಿಂದ, ಅದು ಪಾಪು ಹುಟ್ಟಿದ್ರಿಂದ ಇದ್ರೆ ಹೊಟ್ಟೆ ಖುಷಿ ಪಡಿ ಅಂತ ನಾನು ಹೇಳ್ತೀನಿ. ಅವಾಗ ತಾನೇ ಆಗಿ ತಾನೇ ಅದು ಕರ್ಗೋಗುತ್ತೆ. ಸೊ ಬನ್ನಿ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ, ನಾನು ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಫಸ್ಟ್ ಬಂದು ನನಗೆ ತುಂಬಾ ನನಗೆ ಕಮೆಂಟ್ಸ್ ಅಲ್ಲಿ ಬರ್ತಿರೋ ಕ್ವೆಶನ್ ಇದು, ರಮ್ಯಾ ಯಾವಾಗ ನಾವು ಬೆಲ್ಟ್ ಹಾಕ್ಬೇಕು ಇಲ್ಲ ಯಾವಾಗ ನಾವು ಬಟ್ಟೆ ಕಟ್ಟಬೇಕು ಅಂತ. ಸೊ ನಾನು ಹೇಳೋದೇನಂದ್ರೆ, ನಿಮ್ಗೇನಾದ್ರೂ ಸಿ ಸೆಕ್ಷನ್ ಆಗಿದ್ರೆ, ಸಿ ಸೆಕ್ಷನ್ ಆಗಿದ್ರೆ 15 ದಿನ ಆದ್ಮೇಲೆ ಅಂದ್ರೆ 2 ವಾರ ಆಗೋವರೆಗೂ ನೀವು ಯಾವುದೇ ರೀತಿಯಾದ ಬಟ್ಟೆ ಆಗ್ಬೋದು, ಬೆಲ್ಟ್ ಆಗ್ಬೋದು, ನೀವು ಕಟ್ಟೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನಮ್ಗೆ ಇನ್ನ ಅದು ಸ್ಟಿಚಸ್ ಏನಿರುತ್ತೆ ಅದು ವಾಸಿ ಆಗಿರೋದಿಲ್ಲ. ಅದಕ್ಕೋಸ್ಕರ ಮಿನಿಮಮ್ 2 to 3 weeks ನೀವು ಯಾವುದೇ ರೀತಿಯಾದ ಬೆಲ್ಟ್ ಬಟ್ಟೆ ಎಲ್ಲ ಯೂಸ್ ಮಾಡಬೇಡಿ. ಸೊ ನನಗೂ ಕೂಡ ಡಾಕ್ಟರ್ ಅದೇ ಹೇಳಿದ್ದು. ನನಗೆ 2 ವಾರ ಆದ್ಮೇಲೆ ಕನ್ಸಲ್ಟೇಷನ್ ಇತ್ತು. ಆ ಕನ್ಸಲ್ಟೇಷನ್ ಆದ್ಮೇಲೆ ಡಾಕ್ಟರ್ ನಂಗೆ ಚೆಕ್ ಮಾಡಿದ್ರು, ನಂದು ಸ್ಟಿಚಸ್ ಎಲ್ಲ ವಾಸಿ ಆಗಿದ್ಯಾ, ಅದು ನಂದು ಗಾಯ ವಾಸಿ ಆಗಿದ್ಯಾ ಅಂತ ನೋಡ್ಬಿಟ್ಟು ಆಮೇಲೆ ಓಕೆ ಚೆನ್ನಾಗಿ ವಾಸಿ ಆಗಿದೆ, ಇವಾಗ ನೀವು ಬೆಲ್ಟ್ ಅಥವಾ ನಿಮ್ದು ಬಟ್ಟೆ ಏನಿದೆ ಅದು ಹಾಕ್ಬೋದು ಅಂತ ಹೇಳಿದ್ರು. ಸೊ ಅದಾದ್ಮೇಲೆ ನಾನು ನಂದು ಬೆಲ್ಟ್ನ ಯೂಸ್ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಸೊ ನಿಮ್ಗೆ ನಾರ್ಮಲ್ ಡೆಲಿವರಿ ಆದ್ರೂ ಅಷ್ಟೇ, ಡಾಕ್ಟರ್ ಇಷ್ಟು ದಿನ ಬೇಡ ಅಂತ ಹೇಳ್ತಾರೆ, ಅಲ್ಲಿವರೆಗೆ ನೀವು ವೇಟ್ ಮಾಡಿ ಆಮೇಲೆ ಬೆಲ್ಟ್ನ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಬೆಲ್ಟ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಸೊ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗಿ ಅನ್ಸುತ್ತೆ ಅದನ್ನ ನೀವು ಯೂಸ್ ಮಾಡಬಹುದು. ಬೆಲ್ಟ್ ಅಥವಾ ಬಟ್ಟೆ ಯೂಸ್ ಮಾಡೋದ್ರಿಂದ ನಮ್ದು ಹೊಟ್ಟೆ ಕರಗುತ್ತೆ ಅನ್ನೋದು ಅದು ಸುಮ್ಮನೆ ನಾವು ಅನ್ಕೊಳ್ಳೋದು, ಅದರಿಂದ ಚೂರು ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅಷ್ಟೇ, ಅದರಿಂದನೇ ಪೂರ್ತಿ ಹೋಗುತ್ತೆ ಅನ್ನೋದು ಸುಳ್ಳು. ಸೊ ನಿಮ್ಗೆ ಬ್ಯಾಕ್ ಪೇನ್ ಬರುತ್ತೆ, ನಿಮ್ಗೆ ಪೋಸ್ಟ್ ಪ್ರೆಗ್ನೆನ್ಸಿ ಅಂದ್ರೆ ನೀವು ಅಮ್ಮ ಆದ್ಮೇಲೆ ಬ್ಯಾಕ್ ಪೇನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಅದಕ್ಕೆ ನಿಮ್ಗೆ ಒಂದು ಸಪೋರ್ಟ್ ಕೊಡೋದಕ್ಕೋಸ್ಕರ ನಾವು ಬೆಲ್ಟ್ ನ ಯೂಸ್ ಮಾಡೋದು. ಸೊ ಅದ್ರದ್ದು ಬೆಲ್ಟ್ ಅಥವಾ ಬಟ್ಟೆ ಏನ್ ಯೂಸ್ ಮಾಡ್ತೀವಿ, ನಾವು ಮೇನ್ ರೀಸನ್ ಬಂದು ನಮ್ಗೆ ಬ್ಯಾಕ್ ಸಪೋರ್ಟ್ ಕೊಡೋದಕ್ಕೆ. ಸೊ ತುಂಬಾ ಜನ ಕೇಳ್ತಿದ್ದೀರಾ, ರಮ್ಯಾ ನೀವ್ಯಾ ಬೆಲ್ಟ್ ಯೂಸ್ ಮಾಡ್ತೀರಾ ಅಂತ. ನಾನು ನನ್ನ ಮಾಮ್ ಏಷನ್ಸ್ ಅಲ್ಲಿ ವಿಡಿಯೋ ತೋರಿಸಿದ್ದೆ. ಸೊ ನಾನು ಇದು ಅಮೆಝಾನ್ ಅಲ್ಲಿ ತಗೊಂಡಿದ್ದು, ಬ್ರ್ಯಾಂಡು ಯಾವುದೋ ಬ್ರ್ಯಾಂಡ್ ಇದು. ಸೊ ನಾನು ಗೊತ್ತಿಲ್ಲ ಬ್ರ್ಯಾಂಡು, ನಾನು ನೋಡ್ಬಿಟ್ಟು ಅಮೆಝಾನ್ ಅಲ್ಲಿ ನೋಡ್ಬಿಟ್ಟು ನಿಮ್ಗೆ ಹಾಕ್ತೀನಿ. ಸೊ ಬೇಕಾದ್ರೆ ನೀವು ನೋಡಿ. ನನಗೆ 399 ರುಪೀಸ್ ತಗೊಂಡು, ನಾನು ತುಂಬಾ ಕಾಸ್ಟ್ಲಿ ತಗೊಳ್ಳಿಲ್ಲ. ಯಾಕೆ ತಗೊಳ್ಳಿಲ್ಲ ಕಾಸ್ಟ್ಲಿದು ಅಂದ್ರೆ, ಬೆಲ್ಟ್ಗಳು ಬರ್ತಾ ಬರ್ತಾ ಲೂಸ್ ಆಗ್ಬಿಡತ್ತೆ. ಸೊ ನಾನು ಆಲ್ರೆಡಿ ಫಸ್ಟ್ ಒಂದು ತಗೊಂಡಿದ್ದೆ, ಸೇಮ್ ಬ್ರ್ಯಾಂಡು ಸೇಮ್ ಪ್ಯಾಟರ್ನು, ಅದು ಆಲ್ರೆಡಿ ಲೂಸ್ ಆಗೋಯ್ತು, ಅದಕ್ಕೆ ನೆಕ್ಸ್ಟ್ ಇನ್ನೊಂದು ತಗೊಂಡಿದ್ದೀನಿ. ನನಗೆ ಯಾಕೋ ಇದೇ ಸಾಕು ಅಂತ ಅನ್ನಿಸ್ತು, ತುಂಬಾ ಕಾಸ್ಟ್ಲಿ ಬೇಡ ಅಂತ ಅನ್ನಿಸ್ತು. ಇದೇ ಸಾಕು, ಇದೇ ನನಗೆ ಕಂಫರ್ಟಬಲ್ ಆಗಿರದೆ, ಬ್ಯಾಕ್ ಸಪೋರ್ಟ್ ಕೊಡ್ತಿದೆ, ಇಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಮಾಡಿದರೆ ಬ್ಯಾಕ್ ಸಪೋರ್ಟ್ ಕೊಡ್ತಿದೆ ಅನ್ಸ್ತು, ಅದಕ್ಕೆ ನಾನು ಇದನ್ನೇ ಯೂಸ್ ಮಾಡ್ತಿದ್ದೀನಿ. ಬೆಲ್ಟ್ ನೀವು ಹಾಕೋಬಹುದು, ನಾನು ಅವಾಗ್ಲೇ ಹೇಳಿದಾಗೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಷ್ಟೇ, ಪೂರ್ತಿ ಅದರಿಂದನೇ ಹೋಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ನೆಕ್ಸ್ಟ್ ಬಂದು ನೀರು. ಸೊ ಬಿಸಿನೀರು ಕುಡಿತೀವಿ ನಾವು, ತಣ್ಣೀರು ಕುಡಿಯೋದಿಲ್ಲ. ಅಮ್ಮ ಆದ್ಮೇಲೆ ನಿಮ್ಗೆ ಗೊತ್ತು, ಇಷ್ಟು ದಿನಗಳ ಕಾಲ ತಣ್ಣೀರು ಕುಡಿಬಾರ್ದು, ಇಲ್ಲ ತಣ್ಣೀರು ಮುಟ್ಬಾರ್ದು ಅಂತ ಹೇಳ್ತಾರೆ. ಸೊ ಬಿಸಿನೀರು ಕುಡಿತೀವಿ, ಬಿಸಿನೀರನ್ನೇ ಚೆನ್ನಾಗಿ ಕುಡಿದಿ. ಸೊ ಬಿಸಿನೀರು ನಿಮ್ದು ಫ್ಯಾಟ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಒಂದೊಂದ್ಸರಿ ಊಟ ಆದ್ಮೇಲೂ ನಾರ್ಮಲ್ ದಿನಗಳಲ್ಲೂ ಅಷ್ಟೇ ನಾವು ಬಿಸಿನೀರ್ನ ಕುಡಿಯೋದು ನೀವು ನೋಡ್ಬೋದು. ನಾವು ಕೂಡ ಚೆಂದು ನಾನು ಫಸ್ಟ್ ಗ್ರೀನ್ ಟೀ ಕುಡಿತಾ ಇದ್ವಿ ಊಟ ಆದ್ಮೇಲೆ. ಅದರಿಂದ ಬಿಸಿನೀರು ಕುಡೋದ್ರಿಂದ ನಿಮ್ದು ಫ್ಯಾಟ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ನಿಮ್ದು ದೇಹದಲ್ಲಿ ಏನಾದ್ರು ಟಾಕ್ಸಿನ್ಸ್ ಅದೆಲ್ಲ ಇದ್ರೆ ಅದನ್ನ ಫ್ಲಶ್ ಮಾಡೋದಕ್ಕೆ ನೀರು ಹೆಲ್ಪ್ ಮಾಡುತ್ತೆ. ಅದರಿಂದ ಆದಷ್ಟು ನೀರು ಕುಡಿದಿ, ಚೆನ್ನಾಗಿ ನೀರು ಕುಡಿದಷ್ಟು ನಿಮ್ದು ಫ್ಯಾಟ್ ಕಡಿಮೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರಲ್ಲೂ ಬೆಲ್ಲಿ ಫ್ಯಾಟ್ ಏನಿದೆ ಅದನ್ನ ಕಡಿಮೆ ಮಾಡೋದಕ್ಕೆ ನೀರು ತುಂಬ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಎಕ್ಸಸೈಸ್. ಎಕ್ಸಸೈಸ್ ಅಂತೂ ನಾವು ಬೇಗ ಅಮ್ಮ ಆದ ತಕ್ಷಣ ಸ್ಟಾರ್ಟ್ ಮಾಡೋದಕ್ಕೆ ಆಗೋದಿಲ್ಲ.
ಸೊ ಮಿನಿಮಮ್ ಸಿ ಸೆಕ್ಷನ್ ಆದ್ರೆ ಟೂ ಮಂತ್ಸ್ ಯಾವುದೇ ರೀತಿಯಾದ ವಾಕ್ ಎಕ್ಸಸೈಸ್ ಏನು ಮಾಡಬೇಡಿ, ರೆಸ್ಟ್ ಮಾಡಿ. ನಂಗೂ ಕೂಡ ಡಾಕ್ಟರ್ ಅದೇ ಹೇಳಿದ್ದು, ಫುಲ್ ರೆಸ್ಟ್ ಮಾಡಬೇಕು, ಮಿನಿಮಮ್ ಟೂ ಮಂತ್ಸ್ ರೆಸ್ಟ್ ಮಾಡಬೇಕು ಅಂತ. ಸೊ ನಮಗೂ ಕೂಡ ಅಷ್ಟೇ, ಟೂ ಮಂತ್ಸ್ ನಾನು ಕೂಡ ರೆಸ್ಟ್ ಅಲ್ಲಿದೆ, ಯಾವುದೇ ರೀತಿಯಾದ ವಾಕ್ ಎಕ್ಸಸೈಸ್ ಏನು ಮಾಡ್ತಾ ಇರಲಿಲ್ಲ. ಟೂ ಮಂತ್ಸ್ ಆದ್ಮೇಲೆ ಸ್ಲೋ ವಾಕ್, ಸ್ಲೋ ವಾಕ್ ಇಂದ ನಮ್ದು ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನನಗನ್ಸಿದ ಪ್ರಕಾರ ಮಕ್ಕಳಿಗೆ 6 ತಿಂಗಳು ತುಂಬುವವರೆಗೂ ನಮ್ಗೆ ಯಾವುದೇ ರೀತಿಯಾದ ಎಕ್ಸಸೈಸ್ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ. ಸೊ 6 ತಿಂಗಳಾದ್ಮೇಲೆ ಸ್ವಲ್ಪ ಸ್ವಲ್ಪ ಟೈಮ್ ಸಿಗ್ಬೋದು. ಫಸ್ಟ್ 3 ಮಂತ್ಸ್ ಅಂತೂ ಕನಸಿನ ಮಾತದು, ನಮಗೆ ಟೈಮ್ ಸಿಗುತ್ತೆ ಅನ್ನೋದು, ಅದಾದ್ಮೇಲೆ ನಮ್ಗೆ ಟೈಮ್ ಸಿಗೋದು. ಸೊ ಅದಕ್ಕೆ ಸ್ಲೋ ವಾಕ್ ಇಂದ ಸ್ಟಾರ್ಟ್ ಮಾಡಿ. ನಾನು ಹೇಳೋದೇನಂದ್ರೆ 6 ಮಂತ್ಸ್ ಆದ್ಮೇಲೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಳಿ ಬೆಲ್ಲಿ ಫ್ಯಾಟ್ ಬಗ್ಗೆ. ನಾನು ಕೂಡ ಅಷ್ಟೊಂದೇನು ತಲೆ ಕೆಡಿಸ್ಕೊಂತಿಲ್ಲ, ಬಟ್ ಸ್ವಲ್ಪ ಸ್ವಲ್ಪ ನಂಗೆ ಟೈಮ್ ಸಿಕ್ಕಾಗ ನಾನೇನು ಫಾಲೋ ಮಾಡ್ತೀನಿ, ಇದನ್ನ ಫಾಲೋ ಮಾಡೋದ್ರಿಂದ ಏನು ಕಡಿಮೆ ಆಗುತ್ತೆ ಅಂತ ನನಗೆ ಅನ್ಸುತ್ತೆ, ಅದನ್ನ ನಿಮಗೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ನೀವು ಶೇರ್ ಮಾಡಿ ಟ್ರೈ ಮಾಡ್ಬೋದು, ನಾನು ತುಂಬ ಕಷ್ಟದ್ದೇನು ಹೇಳ್ತಾ ಇಲ್ಲ. ಸೊ ಸಿಂಪಲ್ ಆಗಿ ಇರೋ ಟೈಮಲ್ಲಿ ಏನು ಮಾಡ್ಬೋದು ಅದನ್ನ ನಿಮಗೆ ಶೇರ್ ಮಾಡ್ತಿದ್ದೀನಿ. ಸೊ ಸ್ಲೋ ವಾಕ್ ಇಂದ ಸ್ಟಾರ್ಟ್ ಮಾಡಿ, ಮನೆ ಮುಂದೆನೆ ಸ್ಲೋ ವಾಕ್ ಮಾಡಿ, ಇಲ್ಲ ಮನೆ ಒಳಗಡೆನೆ ವಾಕ್ ಮಾಡಿ, ಅದೇ ಸ್ವಲ್ಪ ಎಕ್ಸಸೈಸ್ ಆಗುತ್ತೆ. ಇನ್ನು ಮಕ್ಕಳೇ ಎಕ್ಸಸೈಸ್ ಮಾಡ್ತಾರೆ, ಅವ್ರಿಗೆ ಪ್ರತಿ ಸಾರಿ ಅದಿಳಿಸಿ ಫೀಡ್ ಮಾಡಿ, ಅದರಿಂದನೆ ಸ್ವಲ್ಪ ಎಕ್ಸಸೈಸ್ ಆಗ್ಬಿಟ್ಟಿರುತ್ತೆ. ನನಗಂತೂ ನನ್ನ ಮಗಂಗೆ ಫಸ್ಟ್ 1 ತಿಂಗಳಲ್ಲೇ ನಂಗೆ ಸ್ವಲ್ಪ ಕರ್ಗೋಗ್ಬಿಟ್ಟಿತ್ತು, ಅವನಿಗೆ ಫೀಡ್ ಮಾಡಿ ಅವನ್ನ ಮಲಗಿಸಿ. ಯಾಕೆಂದ್ರೆ ನಾನು ಜಾಸ್ತಿ ಮಲಗ್ತಾ ಇರಲಿಲ್ಲ, ಕೆಲವು ಮಕ್ಕಳು ಹಠ ಮಾಡ್ತಾರೆ ನಿಮಗೆ ಗೊತ್ತು, ಆದರೆ ನನ್ನ ಮಗ ತುಂಬ ಹಠ ಮಾಡ್ತಾನೆ. ಸೊ ಅದರಲ್ಲೇ ನನಗೆ ಸ್ವಲ್ಪ ಹೊಟ್ಟೆ ಕರ್ಗೋಗಿತ್ತು. ಆಮೇಲೆ ನನಗೆ ಇನ್ನೊಂದು ಏನಂದರೆ ಅಡ್ವಾಂಟೇಜ್ ಆಗಿದ್ದು, ನನಗೆ ಪ್ರೆಗ್ನೆನ್ಸಿಲಿ ಕೂಡ ತುಂಬ ಹೊಟ್ಟೆ ಬಂದಿರಲಿಲ್ಲ. ಸೊ ಸ್ವಲ್ಪನೇ ಹೊಟ್ಟೆ ಇತ್ತು, ಅದರಿಂದ ಅಷ್ಟೊಂದೇ ನನಗೆ ಇದು ಪ್ರಾಬ್ಲಮ್ ಆಗಲಿಲ್ಲ. ಈಗಲೂ ಇದೆ ಹೊಟ್ಟೆ ಸ್ವಲ್ಪ, ನಂಗೆ ಏನಿಲ್ಲ, ಅದು ನೋಡ್ಕೊಂಡು ಖುಷಿ ಆಗುತ್ತೆ ಅಷ್ಟೇ. ಓಕೆ, ಈಗಲೂ ಇದೆ, ಸ್ವಲ್ಪ ಬಟ್ಟೆ ಮೇಲೆ ನಿಮಗೆ ಕಾಣಿಸಲ್ಲ ಅಷ್ಟೇ, ಸ್ವಲ್ಪ ಸ್ವಲ್ಪ ಇದೆ ಈಗಲೂ. ಅದನ್ನು ಹೀಗೆ ಕರಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಸ್ಲೋ ಆಗಿ ಈ ಥರ ಎಲ್ಲ ಫಾಲೋ ಮಾಡೋದ್ರಿಂದ ಕರಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಪಾಯಿಂಟ್ ಬಂದು ನಮ್ಮದು ಫ್ಯಾಟ್ ಕಟ್ ಮಾಡೋದಕ್ಕೆ ಒಂದು ಡ್ರಿಂಕ್ನ ನಾವು ಮನೇಲೇ ಮಾಡ್ಕೊಳ್ಳೋದು. ಸೊ ಆ ಡ್ರಿಂಕ್ ಹೇಗಿರಬೇಕು ಅಂದರೆ, ನಾವು ಫೀಡ್ ಮಾಡ್ತಿರೋದ್ರಿಂದ ನಮ್ಮದು ಫೀಡಿಂಗಿಗೂ ಹೆಲ್ಪ್ ಮಾಡಬೇಕು, ಅದಕ್ಕೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಬಾರ್ದು, ಅದಕ್ಕೆ ಒಂದು ಹೆಲ್ದಿ ಡಯಟ್. ಸೊ ನಾವು ಫೀಡ್ ಮಾಡೋದ್ರಿಂದ ಹಾಲು ಹೆಚ್ಚಿಸೋದಕ್ಕೆ ಜೀರಿಗೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ. ನಾನು ಲ್ಯಾಕ್ಟೇಷನ್ ಕನ್ಸಲ್ಟೇಷನಲ್ಲಿ ಡಾಕ್ಟರ್ ನನಗೆ ಅದೇ ಹೇಳಿದ್ದು, ಲ್ಯಾಕ್ಟೇಷನ್ ಕನ್ಸಲ್ಟೇಷನ್ ತೊಗೊಂಡಾಗ ಅವ್ರು ಹೇಳಿದರು, ಜೀರಿಗೆನ ಜಾಸ್ತಿ ಕುಡೀರಿ ಬಿಸಿನೀರಲ್ಲಿ ಕುದಿಸ್ಬಿಟ್ಟು, ಅದು ನಿಮಗೆ ಹಾಲಿಗೆ ತುಂಬ ಹೆಲ್ಪ್ ಮಾಡುತ್ತೆ, ಹಾಲನ್ನ ಜಾಸ್ತಿ ಮಾಡುತ್ತೆ ಅಂತ. ಸೊ ನಾನು ಕೂಡ ಪ್ರತಿದಿನ ಅದನ್ನು ಕುಡಿತಾ ಇದ್ದೆ. ಇವಾಗ ನನಗನ್ಸೋ ಪ್ರಕಾರ ಅದನ್ನೇ ನಮ್ದು ಫ್ಯಾಟ್ ಕಟ್ ಮಾಡೋದಕ್ಕೂ ನಾವು ಸ್ವಲ್ಪ ಕನ್ವರ್ಟ್ ಮಾಡ್ಕೋಬಹುದು. ಹೇಗೆ ಅಂದ್ರೆ, ಜೀರಿಗೆನ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ, ಕುದಿಸಾದ್ಮೇಲೆ ಅದು ನೀವು 1 ಗ್ಲಾಸ್ ನೀರು ಹಾಕಿದ್ರೆ 1/2 ಗ್ಲಾಸ್ ಆಗೋವರೆಗೂ ಕುದಿಸಿ, ಕುದಿಸಾದ್ಮೇಲೆ ಅದನ್ನ ನೀವು ತಗೊಂಡು ಫಿಲ್ಟರ್ ಮಾಡ್ಕೊಳ್ಳಿ. ಫಿಲ್ಟರ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಲೆಮನ್ ಬೇಕಂದ್ರೆ ಲೆಮನ್ ಇರೋನ ಸ್ಕಿಪ್ ಮಾಡ್ಬೋದು, ಹನಿ ಮತ್ತೆ ಸ್ವಲ್ಪ ಶುಂಠಿ. ಶುಂಠಿನ ನೀವು ಸ್ವಲ್ಪ ನೀರು ಕುದಿತಾ ಇರಬೇಕಾದ್ರೆ ಬೇಕಾದ್ರೆ ಹಾಕೊಳ್ಳಿ, ನೀರು ಕುದಿತಾ ಇರುತ್ತಲ್ಲ ಅವಾಗಲೇ ಹಾಕೊಳ್ಳಿ ಚೆನ್ನಾಗಿ ಅದನ್ನ ಪೇಸ್ಟ್ ತರ ಮಾಡಿಬಿಟ್ಟು. ಸೊ ಇದನ್ನ ಕುಡಿತಾ ಬನ್ನಿ, ನಿಮ್ಗೆ ಇದು ಹಾಲಿಗೆ ಕೂಡ ಹೆಲ್ಪ್ ಮಾಡುತ್ತೆ. ಜೀರಿಗೆ ಬೆಸ್ಟ್ ಇಂಗ್ರೀಡಿಯೆಂಟ್, ನೀವು ಗೂಗಲ್ ಬೇಕಾದ್ರೆ ಮಾಡಿ ನೋಡಿ, ಜೀರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಲಿಗೆ, ಜೀರಾ ಟ್ರೈ ಮಾಡಿ ನೋಡಿ. ಸೊ ಇದು ನಿಮ್ಗೆ ಫ್ಯಾಟ್ ಕಟ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ, ಇದೊಂದು ಹೆಲ್ದಿ ಡ್ರಿಂಕು, ಟ್ರೈ ಮಾಡಬಹುದು. ಪ್ರತಿದಿನ ಬೆಳಿಗ್ಗೆ ಕುಡಿಯೋದ್ರಿಂದ ಬೆಲ್ಲಿ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದು ಡಯಟ್, ಒಂದು ಒಳ್ಳೆ ಡಯಟ್ನ ಫಾಲೋ ಮಾಡೋದು. ಸೊ ಆಲ್ರೆಡಿ ನಮಗೆ ಡಯಟು ಅಮ್ಮಂದಿರೇ ಮಾಡಿಸ್ತಿರ್ತಾರೆ, ನಾನು ಅವಾಗಲೇ ನಾನು ಫುಡ್ ರೊಟೀನ್ ವೀಡಿಯೋ ಮಾಡಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಕೆಲವರು ನಾನು ಫುಡ್ ರೊಟೀನ್ ವೀಡಿಯೋ ಮಾಡಿದಾಗ ನಾವೆಲ್ಲ ನಾರ್ಮಲ್ ಫುಡ್ಡೇ ತಿಂತಿದ್ವಿ ಅಂತ. ಸೊ ನಮ್ಮನೇಲಿ ನನಗೆ ನಾರ್ಮಲ್ ಫುಡ್ ಕೊಡ್ತಾ ಇರಲಿಲ್ಲ, ಇದೇ ಕೊಡ್ತಾ ಇದ್ರು. ಬಟ್ ನಾನು ಗೂಗಲ್ ಮಾಡಿ ನೋಡಿದ್ದೆ, ಅವ್ರು ಏನೇನು ಫುಡ್ ಕೊಡ್ತಾ ಇದ್ರು, ಬೆಲ್ಲ ಆಗಿರ್ಬೋದು, ಏನೇನು ಫುಡ್ ಕೊಡ್ತಾ ಇದ್ರು, ಸೊಪ್ಪುಗಳಾಗಿರ್ಬೋದು, ಅದೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ ಮಕ್ಕಳಿಗೆ ಹಾಲು ಕುಡಿಸೋದಕ್ಕೆ, ಹಾಲು ಬರೋದಕ್ಕೆ. ಸೊ ಅದಕ್ಕೋಸ್ಕರ ನಾನು ಒಪ್ಕೊಂಡಿದ್ದು. ಗೂಗಲ್ ಮಾಡಿದೆ, ನಾನು ಯಾವುದು ಕೂಡ ನಾನು ಒಪ್ಕೊಂಡಿರಲಿಲ್ಲ, ಇಲ್ಲ ಡಾಕ್ಟರ್ನ ಕೇಳಿ ನಾನು ಯಾವುದು ಮಾಡಿರಲಿಲ್ಲ. ಸೊ ಅದಕ್ಕೆ ಮಾಡ್ತಾ ಇದ್ದೆ. ಇವಾಗ ನಾನು ಸ್ವಲ್ಪ ಸ್ವಲ್ಪ ನಾರ್ಮಲ್ ಫುಡ್ಡೇ ತಿಂತಿದ್ದೀನಿ, ಬಟ್ ಇದು ಫುಡ್ಡು ಕೂಡ ಮ್ಯಾಟರ್ ಆಗುತ್ತೆ. ಫುಡ್ಡಲ್ಲಿ ಏನಂದ್ರೆ, ನಮಗೆ ಪ್ರೋಟೀನ್ ಅಂತೂ ಆಲ್ಮೋಸ್ಟ್ ಕೊಟ್ಟೇ ಕೊಡ್ತಾರೆ, ಯಾಕೆಂದ್ರೆ ಪ್ರೋಟೀನ್ ಹಾಲು ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ಅದರಿಂದ ಪ್ರೋಟೀನ್ ಜೊತೆಗೆ ಆದಷ್ಟು ಫೈಬರ್ ಅಂದರೆ ಸೊಪ್ಪು ತರಕಾರಿಗಳನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀವು ಎಷ್ಟು ಪ್ರೋಟೀನ್ ತಗೋತೀರೋ ಅಷ್ಟು ತರಕಾರಿ ಸೊಪ್ಪನ್ನ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಒಂದು ಒಳ್ಳೆ ಡಯಟ್ ಆಗುತ್ತೆ, ನಿಮ್ಮದು ಫ್ಯಾಟ್ ಕೂಡ ಕಡಿಮೆ ಮಾಡ್ಕೋಬಹುದು. ಸೊ ಮಕ್ಕಳಿಗೆ ಹಾಲು ಕುಡಿಸ್ತಾ ಕುಡಿಸ್ತಾನೆ ಹೆಲ್ದಿ ಡಯಟ್ನ ಫಾಲೋ ಮಾಡ್ಕೊಂಡು ಮಾತ್ರ. ಇನ್ನೊಂದೇನು ಹೇಳಿದ್ರೆ, ಪಾಪುಗಳಿಗೆ ಹಾಲು ಕುಡಿಸೋವರೆಗೂ ಅನ್ನ ಮಾತ್ರ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಅನ್ನ ಸ್ವಲ್ಪ ತಿನ್ನಿ, ಯಾಕೆಂದ್ರೆ ಅನ್ನ ಬೇಕು. ಸೊ ಇವಾಗಲೇ ಅರ್ಲಿ ಇದರಲ್ಲೇ ಅಮ್ಮ ಆದ ತಕ್ಷಣನೇ ನೀವು ಅನ್ನ ಬಿಡೋದಕ್ಕೆಲ್ಲ ಹೋಗ್ಬೇಡಿ. ಆಮೇಲೆ ಬೇಕಾದ್ರೆ ಒಂದು 8 ಮಂತ್ಸ್ 9 ಮಂತ್ಸ್ 10 ಮಂತ್ಸ್ ಆದ್ಮೇಲೆ ಬೇಕಾದ್ರೆ ನಾವು ಅನ್ನ ಬಿಡ್ಬೋದು. ಸೊ ಅಲ್ಲಿವರೆಗೂ ಅನ್ನ ಬಿಡಬೇಡಿ ಅಂತ ಹೇಳ್ತೀನಿ.
ಸೊ ಪ್ರೋಟೀನ್ ಜೊತೆಗೆ ನೀವು ಏನು ಅನ್ನ ಪ್ರೋಟೀನ್ ಎಲ್ಲ ತಿಂತೀರಾ ಅದ್ರ ಜೊತೆಗೆ ಒಳ್ಳೆ ತರಕಾರಿಗಳು ಸೊಪ್ಪನ್ನ ಅಳವಡಿಸ್ಕೊಡಿ ಅಂತ ಹೇಳ್ತೀನಿ ನಿಮ್ ಫುಡ್ ಅಲ್ಲಿ. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಅದರಲ್ಲೇ ಡಯಟ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಯಾವುದೇ ಮೀಲ್ ನ ಸ್ಕಿಪ್ ಮಾಡಬೇಡಿ. ಸೊ ಬ್ರೇಕ್ಫಾಸ್ಟ್ ಆಗ್ಬೋದು, ಲಂಚ್ ಆಗ್ಬೋದು, ಡಿನ್ನರ್ ಆಗ್ಬೋದು, ಯಾವ್ದನ್ನು ಸ್ಕಿಪ್ ಮಾಡಬೇಡಿ, ಎಲ್ಲ ಟೈಮ್ ಟು ಟೈಮ್ ತಗೊಳ್ಳಿ. ಆಮೇಲೆ ಡಿನ್ನರ್ ಆದ್ಮೇಲೆ ನೀವು ಮಲಗೋದಕ್ಕೆ 2 ಅವರ್ ಗ್ಯಾಪ್ ಇರಲಿ. ಸೊ ಊಟ ಆದ್ಮೇಲೆ 2 ಅವರ್ ಆದ್ಮೇಲೆ ಮಲಗಿ, ಅದಕ್ಕೆ ಮುಂಚೆ ಮಲಗೋದಕ್ಕೆ ಹೋಗ್ಬೇಡಿ, ಅದರಿಂದ ಫ್ಯಾಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಡಿನ್ನರ್ ಆದ್ಮೇಲೆ 2 ಅವರ್ಸ್ ಆದ್ಮೇಲೆ ಮಲಗಿ. ನೆಕ್ಸ್ಟ್ ಪಾಯಿಂಟ್ ಬಂದು ಚೆನ್ನಾಗಿ ಫೀಡ್ ಮಾಡಿಸಿ ಪಾಪುಗಳಿಗೆ, ಅದೇ ಎಕ್ಸಸೈಸ್ ಆಗುತ್ತೆ ನಾನು ಅವಾಗಲೇ ಹೇಳ್ದಾಗೆ. ಸೊ ಚೆನ್ನಾಗಿ ಫೀಡ್ ಮಾಡಿಸೋದ್ರಿಂದ ಕೂಡ ನಮ್ಗೆ ಎಕ್ಸಸೈಸ್ ಆಗುತ್ತೆ, ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಥೈರಾಯ್ಡ್ ಇಂದನೂ ನಮಗೆ ಫ್ಯಾಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಥೈರಾಯ್ಡ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ಆದಷ್ಟು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ಳಿ ಅದಕ್ಕೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇಷ್ಟು ನಾವು ಸಿಂಪಲ್ ಪಾಯಿಂಟ್ಸು ಫಾಲೋ ಮಾಡೋದ್ರಿಂದ ನಾವು ಬೆಲ್ಲಿ ಫ್ಯಾಟ್ನ ಕಡಿಮೆ ಮಾಡ್ಕೋಬಹುದು ಮನೇಲೇನೆ. ತುಂಬ ಅದಕ್ಕೋಸ್ಕರನೇ ತಲೆ ಕೆಡಿಸ್ಕೊಂಡು ಟೈಮ್ ಕೊಟ್ಟು ಏನು ಮಾಡೋ ಅವಶ್ಯಕತೆ ಇಲ್ಲ. ನಾವು ಏನು ಫಾಲೋ ಮಾಡ್ತಿರ್ತೀವಿ, ಫುಡ್ಡಲ್ಲಾಗಿರ್ಬೋದು, ಸಿಂಪಲ್ ವಾಕಲ್ಲಾಗಿರ್ಬೋದು, ಅದರಲ್ಲೇ ನಾವು ಬೆಲ್ಲಿ ಫ್ಯಾಟ್ನ ಕಡಿಮೆ ಮಾಡ್ಕೋಬಹುದು. ಸೊ ಅದು ನಾನು ನಿಮಗೆ ಕೆಲವು ಟಿಪ್ಸ್ಗಳನ್ನ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನಾನೇನು ಫಾಲೋ ಮಾಡ್ತಿದ್ದೀನಿ ನಂದು ಬೆಲ್ಲಿ ಫ್ಯಾಟ್ಗೆ, ಅದು ಇವತ್ತು ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ. ನನಗೆ ಕೇಳಿ ಇವಾಗ ಸದ್ಯಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದು ನಾನು ಇಷ್ಟು ಮಾಡ್ತಿದ್ದೀನಿ. ಸೊ ಮುಂದೆ ನೋಡಬೇಕು, ಬೇರೆ ಎಕ್ಸಸೈಸ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ಸದ್ಯಕ್ಕೆ ಇಷ್ಟು ಕಡಿಮೆ ಮಾಡೋದಕ್ಕೆ ಇಷ್ಟು ನಾನು ಫಾಲೋ ಮಾಡಿದ್ದು, ಇವಾಗ ಸ್ವಲ್ಪ ನನಗೆ ಕಡಿಮೆ ಆಗಿದೆ, ತುಂಬ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ, ಇಷ್ಟು ನಾನು ಫಾಲೋ ಮಾಡ್ತಿರೋದು. ಫ್ರೆಂಡ್ಸ್, ನಾನು ಅವಾಗಲೇ ಹೇಳ್ದಾಗೆ ಹೊಟ್ಟೆ ನೋಡಿ ಬೇಜಾರು ಬೇಡ, ಖುಷಿ ಪಡಿ, ಎಂಜಾಯ್ ಮಾಡಿ. ನಾನಂತೂ ನನ್ನ ಮದರ್ಹುಡ್ನ ಎಂಜಾಯ್ ಮಾಡ್ತಿದ್ದೀನಿ, ತುಂಬ ಖುಷಿ ಆಗುತ್ತೆ. ನನ್ನ ಮಗನ ಮುಖ ನೋಡಿದಾಗೆಲ್ಲ ಖುಷಿ ಆಗುತ್ತೆ, ಅದ್ರ ಮಧ್ಯೆ ನನಗೆ ಹೊಟ್ಟೆ ಎಲ್ಲ ನೆನಪೇ ಬರಲ್ಲ. ಸೊ ಖುಷಿಯಾಗಿರಿ, ಅದು ಅದಾಗೆ ಅದೇ ಕರ್ಗೋಗುತ್ತೆ. ನಾವು ಯಾವಾಗ ಖುಷಿಯಾಗಿರ್ತೀವಿ ಅವಾಗ ಅದಾಗೆ ಅದು ಹೋಗ್ಬಿಡುತ್ತೆ, ಯಾವುದು ಅಷ್ಟೊಂದು ಕಷ್ಟ ಅನ್ಸಲ್ಲ. ನಾವು ಮನಸ್ಸಲ್ಲಿ ಡಿಸೈಡ್ ಮಾಡಿದ್ರೆ ಫಸ್ಟ್ ಮನಸ್ಸಲ್ಲಿ ಅನ್ಕೊಳ್ಳಿ ಓಕೆ ನಾವು ಖುಷಿ ಖುಷಿಯಾಗಿದ್ರೆ ಅದಕ್ಕೆ ಕಡಿಮೆ ಆಗುತ್ತೆ ಅದಾಗೆ ಅಂತ, ಅದು ಹಾಗೆ ಕಡಿಮೆ ಆಗುತ್ತೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಿಂಪಲ್ ಆಗಿ ಹೇಗೆ ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡ್ಕೋಬಹುದು, ನಾರ್ಮಲ್ ಡೆಲಿವರಿ ಆಗಿರ್ಬೋದು, ಸಿ ಸೆಕ್ಷನ್ ಆಗಿರ್ಬೋದು, ಸೇಮ್ ಟಿಪ್ಸ್ ನ ಫಾಲೋ ಮಾಡಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲ ನಿಮ್ಗೆ ಏನಾದ್ರೂ ಬೇರೆ ಟಿಪ್ಸ್ ಇದ್ರೆ ಅದನ್ನು ಕೂಡ ನೀವು ಫಾಲೋ ಮಾಡಬಹುದು. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ನಮಸ್ಕಾರ.